हेलो फ्रेंड्स, वेलकम बैक टू मई चानल। इवतु नानु बेळगे निंदाने ब्लॉग स्टार्ट माड्ता इद्दीनि। बेळगे ब्रेकफास्ट अन्न इवतु आर्डर माडिद्वि होरगडे इंद। सो ಏನೇನು ಆರ್ಡರ್ ಮಾಡಿದ್ವಿ ಅದನ್ನು ತೋರಿಸ್ತೀನಿ. ಯಾಕೆ ಇವತ್ತು ಆರ್ಡರ್ ಮಾಡಿದ್ದು ಅಂತಂದರೆ, ನಮಗೆ ನಾನು ಅಮ್ಮ ಮನೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ. ಇವತ್ತು ಬೆಳಗ್ಗೆ ಬೇಗನೆ ಹೋಗೋಣ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ಬೆಳಗ್ಗೆ ನಾನೇ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ಮನೆ ಕ್ಲೀನಿಂಗ್ ಮಾಡಿ ಎಲ್ಲ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡೋಣ. ಆಮೇಲೆ ಬೆಳಗ್ಗೆ ನಾನು ಸ್ವಲ್ಪ ಮಾಡಿದ್ರೆ ಸ್ವಲ್ಪ ಮಿಕ್ಕತ್ತೆಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ, ಹೆಂಗಿದ್ರು ಆರ್ಡರ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೂಡ ಬಂದಿತ್ತು. ಕೆಲವೊಂದು ಪ್ಲಾಸ್ಟಿಕಲ್ಲೆಲ್ಲ ಹಾಕ್ಕೊಡ್ತಾರಲ್ಲ ಆ ಥರ ಎಲ್ಲ ಏನೂ ಇರಲಿಲ್ಲ, ಬಾಕ್ಸಲ್ಲೆಲ್ಲ ಹಾಕಿ ಚೆನ್ನಾಗಿ ಕೊಟ್ಟಿದ್ರು. ಇಡ್ಲಿ ವಡೆ ಸಾಂಬಾರು ಆಮೇಲೇನು ದೋಸೆ ಆರ್ಡರ್ ಮಾಡಿದ್ವಿ. ಸೊ ಇದನ್ನು ಬ್ರೇಕ್ಫಾಸ್ಟ್ ಇವಾಗ ಮಾಡಿಬಿಟ್ಟು ಆಮೇಲೆ ಮತ್ತೆ ನಾನು ಸಿಗ್ತೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು. ಮಲ್ಲಿಗೆ ಇಡ್ಲಿನೂ ಮತ್ತು ನಾರ್ಮಲ್ ಇಡ್ಲಿ ಎರಡನ್ನೂ ತರಿಸಿದ್ವಿ. ನನಗೆ ಮಲ್ಲಿಗೆ ಇಡ್ಲಿ ಬೇಕು ಅಂತ ಅನಿಸಿತ್ತು. ಸೊ ನಾನು ಮಲ್ಲಿಗೆ ಇಡ್ಲಿ ಆರ್ಡರ್ ಮಾಡಿದೆ. ಆ್ಯಂಡ್ ನನ್ನ ಮಸಾಲೆ ದೋಸೆ ಅಂತೂ ಸೂಪರಾಗಿತ್ತು. ಮೈಸೂರು ಮಸಾಲೆ ದೋಸೆ ಅನಿಸುತ್ತೆ ಅದು, ಇಲ್ಲ ನಾರ್ಮಲ್ ಮಸಾಲೆ ದೋಸೆ ಸೂಪರಾಗಿತ್ತು. ಆ್ಯಂಡ್ ಚಟ್ನಿನೂ ಅಷ್ಟೇ, ಎರಡು ಟೈಪಲ್ಲಿ ಕೊಟ್ಟಿದ್ರು, ಒಂದು ಕೆಂಪು ಚಟ್ನಿ, ಒಂದು ಗ್ರೀನ್ ಚಟ್ನಿ. ಆಮೇಲೆ ಇಡ್ಲಿ ಸಾಂಬಾರಂತೂ ತುಂಬಾ ಕೊಟ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಇತ್ತು ಸಾಂಬಾರ್. ಸೊ ಒಂದು ಪಾತ್ರೆ ಆಗುವಷ್ಟು ಸಾಂಬಾರು ಸಿಕ್ಕಿತ್ತು. ಎಲ್ಲ ಬ್ರೇಕ್ಫಾಸ್ಟ್ ಬೇಕು ಬೇಕ ಖಾಲಿ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಯಾಕಪ್ಪ ಇಷ್ಟು ಸಂತೋಷದಲ್ಲಿ ಇದ್ದೀನಿ ಅಂತಂದರೆ, ಇವತ್ತು ನಾನು ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ, ಫ್ರಿಜ್ ಎಲ್ಲ ಖಾಲಿ ಮಾಡಬೇಕು. ಸೊ ನಾನು ಅಲ್ಲಿ ಪೂಜೆ ಬೇರೆ ಇದೆ, ನಾನು ಸ್ವಲ್ಪ ಜಾಸ್ತಿ ದಿನ ನಿಲ್ಲೋಣ ಅಂತ ಹೋಗ್ತಾ ಇದ್ದೀನಿ. ನೋಡೋಣ, ಒಂದು ವ್ಲಾಗ್ಸ್ ಎಲ್ಲ ಆಗ್ತಾ ಇರ್ತೀನಿ, ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅಮ್ಮ ಮನೇನಲ್ಲಿ ಪೂಜೆ ಇದೆ, ಸೊ ಒಂದೆರಡು ದಿನ ಮೊದಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಸೊ ಇನ್ನು ಹೊರಡಬೇಕು, ಮನೆಯೆಲ್ಲ ಕ್ಲೀನಿಂಗ್ ಆಗ್ತಾಯಿದೆ, ಎಲ್ಲ ಫ್ರಿಜ್ ಎಲ್ಲ ಖಾಲಿ ಮಾಡಬೇಕು. ಮಳೆ ಯಾವಾಗ ಬರುತ್ತೆ, ಗುಡುಗು ಯಾವಾಗ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಇವಾಗಂತೂ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಬೆಳಗ್ಗೆ ಮನೆ ಮಳೆ. ಗುಡುಗು ಮುಂಚೆಂತೂ ಸಿಕ್ಕಾಪಟ್ಟೆ ಇತ್ತು, ಇಲ್ಲದೆ ಕರೆಂಟ್ ಕಂಬದಲ್ಲ ಸ್ಪಾರ್ಕ್ ಬರ್ತಾಯಿತ್ತು. ಸೊ ಫ್ರಿಜ್ ಎಲ್ಲ ಖಾಲಿ ಮಾಡಿಬಿಟ್ಟು ಹೋಗ್ಬೇಕು, ಮೇನ್ ಸ್ವಿಚ್ ಎಲ್ಲ ಆಫ್ ಮಾಡಿಬಿಟ್ಟು. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ, ನಾನು ತುಂಬ ಖುಷಿಯಿಂದ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಆಯಿತು ಎಲ್ಲ ಕೆಲಸಗಳು. ಸೊ ಇನ್ನೇನಿದ್ರು ಬ್ಯಾಗ್ ಪ್ಯಾಕ್ ಮಾಡಬೇಕು. ಯಾವಾಗಲೂ ಕ್ಲೀನಿಂಗ್ ಅಯ್ಯೋ ಮಾಡಬೇಕಲ್ಲ ಅಂತ ಮಾಡ್ತೀವಿ, ಇವತ್ತಂತೂ ನಾನು ಫುಲ್ ಖುಷಿನಲ್ಲೇ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಥರ ಖುಷಿ ಪಡ್ತೀರಾ ಕ್ಲೀನ್ ಮಾಡೋವಾಗ, ಎಸ್ಪೆಷಲಿ ಎಲ್ಲಾದರೂ ನಾವು ಹೊರಗಡೆ ಹೋಗ್ಬೇಕು, ಓಕೆ ಹೋಗೋದಕ್ಕಿದೆ ತೆಗ್ಬೇಕು ಮಾಡಿಸಿ ಮಾಡ್ಬೇಕು ಸರ್ ಅಂತ ಅಂದ್ಕೊಳ್ತೀವಿ ಅಲ್ವಾ. ಆ ಥರ ಓಕೆ. ಎನಿವೇಸ್, ಇವಾಗ ನಾನು ಸ್ವಲ್ಪ ಕೆಲಸಗಳು ಬಾಕಿ ಇದೆ, ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಹೊರಡೋವಾಗ ಸಿಗ್ತೀನಿ, ಓಕೆನಾ? ಅಮ್ಮನ ಮನೆಗೆ ಹೊರಡೋ ಖುಷಿನಲ್ಲಿ ಹೊರಟು ಎಲ್ಲ ಹೊರಟು ಬಂದ್ವಿ. ಮಳೆ ಕೂಡ ಇತ್ತು, ಬಟ್ ಸ್ಟಿಲ್ ಹೊರಟ್ವಿ ನಾವು ಸ್ವಲ್ಪ ಬೇಗನೆ ರೀಚ್ ಆಗ್ಬೋದು ಅಂತಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಹೈವೇನಲ್ಲಿ ಮೇನ್ ರೋಡಲ್ಲೇ ಫುಲ್ಲು ಬ್ಲಾಕ್ ಆಗಿಬಿಟ್ಟಿತ್ತು, ಫುಲ್ಲು ನೀರು, ಎಲ್ಲಿ ನೋಡಿದ್ರೂ ನೀರು, ಫುಲ್ ನೀರಾಗಿಬಿಟ್ಟು ವೆಹಿಕಲ್ಸ್ ಆ ಕಡೆಯಿಂದ ಈ ಕಡೆ ಬರ್ತಿರಲಿಲ್ಲ, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇರಲಿಲ್ಲ. ಫಸ್ಟ್ ನ್ಯೂರು ಅಂತ ಒಂದು ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಎದುರುಗಡೆನೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಟ್ಟು, ಫುಲ್ಲು ನೀರು ಬಂದುಬಿಟ್ಟು ವೆಹಿಕಲ್ಸ್ ಯಾವುದು ಕ್ರಾಸ್ ಮಾಡೋದಕ್ಕೇ ಸಾಧ್ಯ ಆಗ್ತಾ ಇರಲಿಲ್ಲ, ಆ ಥರ ಆಗಿಬಿಟ್ಟಿತ್ತು. ಸೊ ವಾಪಸ್ ಮನೆಗೆ ಹೋದ್ವಿ ನಾವು, ಏನು ಮಾಡೋದು ಅಂತ. ಯಾವಾಗಲೂ ಹಿಂಗೆ ಆಗುತ್ತೆ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡ್ತು, ಅಯ್ಯೋ ಇವತ್ತೇ ಹಿಂಗೆ ಆಗಬೇಕಾ ಅಂತ ಅಂದ್ಬಿಟ್ಟು. ಮತ್ತೆ ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿದೆ ಅಂತಂದರೆ, ಒಂದು ನಾವು ಒಂದು 10 o'clock ಹಂಗೆ ಮತ್ತೆ ವಾಪಸ್ ಹೊರಟಿದ್ದು. ಸೊ ಆವಾಗ ನೀರೆಲ್ಲ ಕಡಿಮೆ ಆಗಿ ಮಳೆ ಎಲ್ಲ ಕಡಿಮೆ ಆಗಿತ್ತು. ಇದು ಬೆಳಗ್ಗೆಯಿಂದನೇ ಮಳೆ ಬಂದುಬಿಟ್ಟು ಈ ಥರ ಎಲ್ಲ ಆಗಿಬಿಟ್ಟಿತ್ತು. ಹೈವೇನಲ್ಲೇ ಈ ಥರ ಎಲ್ಲ ಆದರೆ ಇನ್ನು ಹಳ್ಳಿ ಕಡೆ ಉದ್ಧಾರ ಮಾಡ್ದಂಗೆ ಇವರೆಲ್ಲ. ಸೊ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು, ಇಷ್ಟು ಒಂದು ಇದಾಗ್ಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು. ಸೊ ಇವಾಗ ನಾವು ಮತ್ತೆ ವಾಪಸ್ ಒಂದು 11 ಗಂಟೆ ಹಂಗೆ ಹೊರಟಿದ್ದು. ಸೊ 11 ಗಂಟೆ ಹಂಗೆ ಹೊರಟು ಅವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು, ಬಿಸಿಲಿಗೆ ನಂಗೆ ತಲೆನೋವೇ ಬರೋ ಥರ ಆಗಿಬಿಟ್ಟಿತ್ತು, ತುಂಬಾ ಬಿಸಿಲಿತ್ತು. ಅವಾಗ ಮಳೆ ಬಂದಿದೆ ಅಂತ ಯಾರೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಮಳೆ ಬಂದು ರೋಡ್ ಬ್ಲಾಕ್ ಆಗಿತ್ತು ಅಂತಂದರೆ ಅಲ್ಲಿ ಬಸ್ ಮಾಡೋದಕ್ಕೇ ಆಗ್ತಾ ಇರಲಿಲ್ಲ, ಆ ಥರ ಆಗಿತ್ತು. ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ, ಮತ್ತೆ ವಾಪಸ್ ಹೋದ್ವಿ. ನೀರು ಫುಲ್ ತಗ್ಗೋ ತನಕ ನಾವು ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದೆರಡು ಜನ ಹೋದ್ರು, ಬಟ್ ಅದಲ್ಲೇ ಬ್ಲಾಕ್ ಆಗಿಬಿಡ್ತು, ಸೈಲೆನ್ಸರ್ಗೆಲ್ಲ ನೀರು ಹೋಗ್ಬಿಟ್ಟು, ಆಮೇಲೆ ಸ್ಟಾರ್ಟ್ ಬೇರೆ ಆಗ್ತಾ ಇರಲಿಲ್ಲ. ಆ ಥರ ಎಲ್ಲ ಆಗೋದಕ್ಕಿಂತ ಸುಮ್ಮನೆ ಮನೆಗೆ ಹೋಗ್ಬಿಡೋಣ ವಾಪಸ್ಸು, ಆಮೇಲೆ ಹೋಗೋಣ ಮಳೆ ಕಡಿಮೆ ಆದಮೇಲೆ ಅಂತ ಅಂದ್ಕೊಂಡ್ವಿ. ಅಮ್ಮ ಮನೆಗೆ ರೀಚ್ ಆಗಿ ಊಟ ಎಲ್ಲ ಆಗಿ ನನ್ನ ಹಸ್ಬೆಂಡ್ ವಾಪಸ್ ಹೋದರು, ಅವ್ರು ಸ್ವಲ್ಪ ಕೆಲಸ ಇತ್ತು ಅಂತ ಸ್ವಲ್ಪ ಬೇಗನೆ ಹೋದರು. ಸೊ
ನಾನು ಇನ್ನೊಂದು 4-5 ದಿನ ಆರಾಮ್ಸೆ ಇಲ್ಲಿರ್ತೇನೆ, ಇಲ್ಲಿದ್ದು ಬ್ಲಾಗ್ಸ್ ಎಲ್ಲ ಬರುತ್ತೆ ನೋಡಿ. ಆ್ಯಂಡ್ ಇವಾಗ ಮಧ್ಯಾಹ್ನ 3:30 ಆಗ್ತಾ ಬಂತು, ನಾನು ಇವಾಗ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಹೊರಟ್ವಿ ನಾವು, ಬಟ್ ನೋಡಿದ್ರಲ್ಲ ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟು ಮತ್ತೆ ವಾಪಸ್ಸು ಬಂದುಬಿಟ್ಟು ಮತ್ತೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ನಾವು ಅದೇ ರೋಡ್ ಬ್ಲಾಕ್ ಎಲ್ಲ ಆಗಿಬಿಟ್ಟಿತ್ತಲ್ಲ, ಸೊ ವಾಪಸ್ ಮನೆಗೆ ಹೋಗಿ ಆಮೇಲೆ ಮತ್ತೆ ಬರೋವಾಗ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು. ಸೊ 1 ಗಂಟೆ 1:30 ಏನೋ ಆಗಿತ್ತು. ಸೊ ಮತ್ತೆ ಓವರ್ ಹಸಿವೆ ಬೇರೆ ಆಗ್ತಾಯಿತ್ತು, ಸುಸ್ತು ಕೂಡ ಆಗಿತ್ತು ನನಗಂತೂ. ಬೆಳಗ್ಗೆ ಬೇಗ ಎದ್ದು ನಾನು ಫುಲ್ ಕ್ಲೀನಿಂಗ್ ಎಲ್ಲ ಮಾಡಿ ಇನ್ನೇನು ಹೊರಡಬೇಕು, ಹೊರಟ ನಂತರ ಈ ಥರ ಎಲ್ಲ ಆದಾಗ ನಂಗೆ ಸಿಕ್ಕಾಪಟ್ಟೆ ಕೋಪನೂ ಬಂತು, ಬಟ್ ಏನು ಮಾಡೋದು. ಸೊ ಹಾಗೆಲ್ಲ ಆಗೋಯ್ತು, ಹಿಂಗೆ ಫೈನಲಿ ಬಂದ್ವಿ ಎಲ್ಲ, ಅದೇ ಒಂದು ಖುಷಿ. ಆಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ ನಾನು, ನನಗೆ ನಿದ್ದೆ ಬಂದುಬಿಡ್ತು. ತುಂಬಾ ಸುಸ್ತಾಗ್ಬಿಟ್ಟಿತ್ತು, ಬಿಸಿಲು ಕೂಡ ಇತ್ತು ಬರೋವಾಗ. ಸೊ ಆ ಟ್ರಾಫಿಕ್ ಕೂಡ, ಅಯ್ಯೋ ದೇವ್ರೆ ಹೇಳೋದು ಬೇಡ, ಬಿಸಿಲು ಟ್ರಾಫಿಕ್ ಅದ್ರ ಜೊತೆಗೆ ಬಂದು ಸಾಕಾಗೋಯ್ತು. ಸೊ ಇವಾಗ ಫ್ರೆಶ್ ಆಗಿ ಇಲ್ಲಿ ನಾವು ಬರಬೇಕಂದ್ರೆ ಜೇಡೆ ಹಣ್ಣು ಅಂತ ಹೇಳ್ತೀವಿ, ಚೂರಿ ಹಣ್ಣು ಅಂತೆಲ್ಲ ಕೇಳಿರ್ಬೋದು. ಮುಳ್ಳು ಮುಳ್ಳು ಒಂದು ಗಿಡದಲ್ಲಿ ಆಗತ್ತೆ. ಏನೋ ಸೌಂಡ್ ಬರ್ತಾ ಇದೆ, ಗಾಳಿ ಬರ್ತಾ ಇದೆ, ಇನ್ನೇನು ಮಳೆ ಬರೋ ಥರ ಇದೆ. ಈ ರಬ್ಬರ್ ಗಿಡದಲ್ಲಿರೋ ಕಾಯಿ ಎಲ್ಲ ಗಾಳಿಗೆ ಹೊಡಿತಾ ಇದೆ, ಅದೇ ಸೌಂಡು ಟಪ್ಪ ಟಪ್ಪ ಅಂತ ಕೇಳ್ತಾ ಇದೆ. ಸೊ ನಾವು ಆ ಹಣ್ಣನ್ನು ಬರೋವಾಗ ನೋಡಿದ್ದೆ, ಸೊ ಅದರಲ್ಲಿ ಯಾವತ್ತೂ ಹಾಗೇ ಇರಲಿಲ್ಲ. ಇವತ್ತು ತುಂಬಾ ಕಾಣಿಸ್ತು ನನಗೆ, ಇವತ್ತು ನಂಗೆ ತುಂಬಾ ಕಾಣಿಸ್ತು. ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ನಾನು ಮತ್ತೆ ತಂಗಿ ಹೋಗ್ತಾ ಇದ್ದೀವಿ. ಯಾಕಂದರೆ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಅದನ್ನು ಕಿತ್ತಿ 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 ಆಡ್ತಾ ಇದ್ವಿ, ಅದರಲ್ಲಿರೋ ಮುಳ್ಳನ್ನು ತೆಗೆದುಬಿಟ್ಟು. ಸೊ ಅದರಲ್ಲಿ ಆಗ್ತಾನೇ ಇರಲಿಲ್ಲ, ಇವಾಗ ಎಷ್ಟೊಂದಾಗಿದೆ. ಸೊ ಅದನ್ನೊಂದ್ಸರಿ ನೋಡಬೇಕು ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸುಸ್ತಾಗೋಯ್ತು ನನಗೆ, ತುಂಬ ಸ್ಪೀಡ್ ಬಂದುಬಿಟ್ಟೆ ಮಾತಾಡಿಕೊಂಡು, ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಹೇಗೆ ಕೊಡೆ ತಂದಿದ್ಯಾ? ಅಯ್ಯೋ ಅಯ್ಯೋ, ಇವಳು ಒಂದೇ ಕೊಡೆ ಬೇರೆ ತಂದಿದ್ದಾಳೆ. ನಾನು ಹೇಳಿದೆ ಎರಡು ತೊಗೊಂಡ ಅಂತ, ಕೇಳೇ ಇಲ್ಲ. ಮಳೆ ಸ್ಟಾರ್ಟ್ ಆಗುತ್ತೆ, ನಾನು ಅಂದ್ಕೊಂಡಿದ್ದೆ ಇವಾಗ ಬರುತ್ತೆ ಅಂತ. ಬಾ ಒಟ್ಟಿಗೆ ಹೋಗ. ಸೊ ಲೈಟಾಗಿ ಮಳೆ ಬರೋದು ಸ್ಟಾರ್ಟ್ ಆಯಿತು, ಬಂದಿದ್ದಕ್ಕೆ ವೀಡಿಯೋ ಮಾಡಿಕೊಂಡೆ ಹೋಗೋದಿನ್ನು, ತೋರಿಸ್ತೀನಿ ಮಳೆ ಬರೋ ಅಬ್ಬರ ಹೇಗಿದೆ ಇಲ್ಲಿ ಅಂತ. ಇವಾಗ ಗಾಳಿ ಎಲ್ಲ ಸ್ಟಾರ್ಟ್ ಆದ್ರೆ ತುಂಬ ಗಾಳಿ ಬರುತ್ತೆ ನೋಡಿ. ಇಲ್ಲಿ ಇದು ಜೇಡೆ ಹಣ್ಣು ಅಂತ ಹೇಳ್ತೀವಿ, ಹಣ್ಣಾಗಿದೆ ನೋಡಿ, ಇದು ಹಣ್ಣಾಗಿರೋದು, ಇದು ಕಾಯಿ. ನಾವು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಒಂದು ಆಗ್ತಾರೆ, ನಾವು ಇದನ್ನೆಲ್ಲ ಕಿತ್ತಿ ಕಿತ್ತಿ ಆಟ ಆಡ್ತಾ ಇದ್ವಿ, ಏನೇನೋ ಆಟ ಆಡೋದು. ಸೊ ಒಂದೇ ಒಂದು ಆಗ್ತಾ ಇರಲಿಲ್ಲ, ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಇದು ನೋಡಿ ಇನ್ನೊಂದಿದೆ, ಇದೊಂದು ನೋಡಿ ಎಷ್ಟು ದೊಡ್ಡದಾಗಿದೆ, ಚೆನ್ನಾಗಿರತ್ತೆ ಅಂತ ಹೇಳ್ತಾರೆ. ತಿನ್ನೋಡು ಒಂಥರ, ಒಗ್ರೊಗ್ರು ಏನು ಇಷ್ಟಪಟ್ಟು ತಿಂತಿದ್ವು ದೇವರಿಗೆ ಗೊತ್ತು, ಇವಾಗಂತೂ ಇಷ್ಟನೇ ಆಗೋದಿಲ್ಲ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಯಾವುದಾದ್ರೂ ಇಷ್ಟ ಆಗತ್ತೆ, ಇವಾಗ ಒಂಥರ ಅನ್ಸುತ್ತೆ ಓ ಇದನ್ನೆಲ್ಲ ತಿಂತಿದ್ವಾ ಅಂತಂದ್ಬಿಟ್ಟು. ಅಲ್ಲಿ ನೋಡಿ ಮಳೆ ನೋಡಿ ಬರೋ ಥರ ಇದೆ, ಎಷ್ಟು ಮೋಡ ಹಾಕಿದೆ ಅಂತ. ಬೇಕಾ ಅಷ್ಟು ಮುಗಿಲು ಮೋಡ ಇದೆ, ಮಳೆ ಕೂಡ ಹನಿತಾ ಇದೆ. ನಮ್ಮ ತಂಗಿ ನೋಡಿ ಎಷ್ಟು ದೊಡ್ಡ ಇದಲ್ಲ ಈ ಸಸಿ, ಇಷ್ಟು ಚಿಕ್ಕದಿತ್ತು. ಹಾ ಇದಕ್ಕಿಂತಲೂ ಚಿಕ್ಕದಿತ್ತು, ತುಂಬ ಚಿಕ್ಕದಿತ್ತು, ಕಿತ್ತಿ ಕಿತ್ತಿನೆ ಅದು ದೊಡ್ಡದೇ ಆಗ್ತಾ ಇರಲಿಲ್ಲ ಅನ್ಸತ್ತೆ. ಇವಾಗ ನೋಡಿ ಹೆಂಗ್ ಬೆಳ್ಕೊಂಡಿದೆ ಅಂತ, ಇದು ಮುಳ್ಳೆಲ್ಲ ಕಿತ್ತುಬಿಟ್ಟು ಎಲೆನಲ್ಲೆಲ್ಲ ಒಟ್ಟು ತೂತು ಮಾಡೋದು ಆ ಥರ ಮಾಡ್ತಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಕೀಳೋ ರಭಸಕ್ಕೆ ಒಂದೊಂದ್ಸರಿ ಗೆಲ್ಲೂ ಕಿತ್ಕೊಂಡು ಬರ್ತಾ ಇತ್ತು, ಅದೇ ಥರ ಮಾಡಿ ಮಾಡಿ ಗಿಡ ಮಾಡ್ತಾ ಇದ್ವಿ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಮಳೆ ಬಂದರೆ ಇಲ್ಲಿ ಫುಲ್ ಒದ್ದೆ ಆಗಿಬಿಡ್ತೀವಿ, ಅಂದರೆ ಗಾಳಿ ತುಂಬಾ ಬರುತ್ತೆ ಮೇಲೆ ಮೇಲೆ ಎತ್ತರದಲ್ಲಿ ಬಂದಾಗ. ಸೊ ಇವಾಗ ವಾಪಸ್ ಹೋಗೋದು ನೋಡಿ, ಈ ಥರ ಇದೆ ದಾರಿ ನೋಡ್ಬೋದು ನೀವು, ಹೆಂಗಿದೆ ಚೆನ್ನಾಗಿದೆಯಾ?
ಇವಾಗ ಸ್ವಲ್ಪ ಇಲ್ಲೆಲ್ಲ ಹುಲ್ಲೆಲ್ಲ ಬಂದಿತ್ತು, ಅದನ್ನೆಲ್ಲ ತೆಗ್ದಿದ್ದಾರೆ. ರಬ್ಬರ್ ಮರಗಳು ನೋಡಿ ಅಲ್ಲಾಡ್ತಾ ಇದೆ ಗಾಳಿಗೆ. ಅವೆಲ್ಲ ಕಾಯಿ ಆಗುತ್ತೆ, ತೋರಿಸ್ತೀನಿ ನಾನು ಇಲ್ಲೆಲ್ಲಾದರೂ ಕಂಡ್ರೆ. ರಬ್ಬರ್ನ ನೋಡಿದ್ರೆ ಏನು ಗೊತ್ತಾ, ಹಾವಿನ ಮೊಟ್ಟೆ ಎದ್ರಂಗಿರುತ್ತೆ, ಭಯನೇ ಆಗಿಬಿಡುತ್ತೆ ಸಡನ್ನಾಗಿ ನೋಡಿದ್ರೆ. ಆ ಥರ ಇರುತ್ತೆ. ಎಲ್ಲಾದರೂ ಇದೆಯಾ ಅದು? ಎಲ್ಲಿದ್ದು ಕಾಯಿ? ಇಲ್ಲ ಇಡೀಬೇಕು ಅಲ್ಲ, ಒಳಾಣದ್ದು ಒಳಾಣದ್ದ ಒಡಕೊಂಡಿದ್ದಷ್ಟು ಒಳಾಣಕಾಯಿ. ಒಳಾಣಕಾಯಿ ಇಲ್ಲಿ ಕಾಣಿಸ್ತಾನೆ ಇಲ್ಲ, ಸೌಂಡ್ ಮಾತ್ರ ಕೇಳಿಸ್ತಿದೆ. ಅದ್ರ ಸಿಪ್ಪೆ ಎಲ್ಲ ಬಿತ್ಕೊಂಡಿದ್ದೀನಿ. ಹಾಂ ನೋಡಿ, ಇದು ರಬ್ಬರ್ದು ಕಾಯಿ, ನೋಡಿದ್ರೆ ನಿಮ್ಗೆ ಭಯ ಆಗೋದಿಲ್ವಾ? ನೋಡಿ ಟಚ್ ನೋಡಿ, ಇದು ನೋಡಿದಾಗ ಒಂದು ಹಕ್ಕಿ ಮೊಟ್ಟೆನೋ ಏನೋ ಒಂದು ಮೊಟ್ಟೆ ಥರನೇ ಅನಿಸುತ್ತೆ ಅಲ್ಲ. ನೋಡಿ, ಸೊ ಆ ಥರ ಇರುತ್ತೆ. ಎಸ್, ಜೋರು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು, ನಾವಿಬ್ಬರು ವಾಪಸ್ ಹೋಗ್ತಾ ಇದ್ದೀವಿ. ಒಂದೇ ಕೊಡೆ ಕೊಡೆ ತಂದಿದ್ದು, ಸೊ ಬೇಗನೆ ಹೋಗ್ಬೇಕು. ಎರಡು ಕೊಡೆ ಇದ್ದಿದ್ರೆ ಹಿಂಗಾದರೂ ಮ್ಯಾನೇಜ್ ಮಾಡ್ಬೋದಿತ್ತು ಅಲ್ಲಿ ನಿಂತ್ಕೊಂಡು. ಬಟ್ ಇವಾಗ ಮಳೆ ಜೋರು ಬರೋದಕ್ಕೆ ಸ್ಟಾರ್ಟ್ ಆಗೇ ಬಿಡ್ತು, ಬೇಗ ಬೇಗ ಹೋಗೋಣ. ರೋಡ್ ಬೇರೆ ಜಾಗ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಬಿಸಿಲೇ ಇತ್ತು, ಇವಾಗ ಸಡನ್ನಾಗಿ ಮಳೆ ಬರೋ ಥರ ಆಗೋಯಿತು. ಸೊ ಇನ್ನು ಮನೆಗೆ ಹೋಗಿ ನೋಡೋಣ ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ. ಮನೆಗೆ ರೀಚ್ ಆದಮೇಲೆ ಸಿಗ್ತೀನಿ, ಓಕೆನಾ? ಕ್ಯಾಮ್ರಾ ಒದ್ದೆ ಆಗ್ತಾ ಇದೆ ನೋಡಿ ಮಳೆ. ಇದೆಲ್ಲ ಜಾರತ್ತೆ ಅಂತ ಅಂದ್ಬಿಟ್ಟು ಹಾಕಿರೋದು ಇದು ತೆಂಗಿನ ಗರಿಗಳೆಲ್ಲ. ಇದು ಒಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಬಾಟಲ್ ಆರ್ಟ್ ನನ್ನ ತಂಗಿ ಮಾಡಿದ್ದು, ಕರೆಕ್ಟಾಗಿ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೂಪರಾಗಿ ಮಾಡ್ತಾಳೆ, ನಾನು ಬುಕ್ ಮಾಡಿದ್ದೀನಿ, ನನಗೊಂದೆರಡು ಬೇಕು ಅಂತಂದ್ಬಿಟ್ಟು. ಈ ಥರ ಬಾಟಲ್ಸ್ ಇರುತ್ತಲ್ಲ, ಸಾಸ್ ಬಾಟಲು ಏನಾದರೂ ಅದರಲ್ಲಿ ಮಾಡೋದು, ಚೆನ್ನಾಗಿ ಮಾಡ್ತಾಳೆ. ನಾನು ಒಂದು ಟ್ರೈ ಮಾಡೋಣ ಅಂತ ಇದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ. ನಮ್ಮಮ್ಮ ಇಲ್ಲಿಗೇನೋ ಸ್ವೀಟ್ ಮಾಡವರೇ. ಎಂತಾರೆ ಇದು? ಶೀರಾ ಅಂದರೆ ಕೇಸರಿ ಬಾತ್. ಕೇಸರಿ ಹಾಕಿಲ್ಲ ಆದರೆ ಶೀರಾ. ಹಾಂ, ನಮ್ಮಮ್ಮ ಇಲ್ಲಿ ಶೀರಾ ಮಾಡಿದ್ದಾರೆ. ಸೊ ತಿಂತಾ ಇದ್ದೀನಿ ಇವಾಗ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕವ್ರಿ. ಹ್ಞೂ, ಚೆನ್ನಾಗಿದೆ. ಕಡೆ ಬಂದ್ರೆ ಸೌತೆಕಾಯಿ ಜನ ಆ್ಯಪಲ್. ಇದು ಉಪ್ಪು, ಉಪ್ಪು ನೀರಾಗ್ಬಿಟ್ಟಿದೆ. ತಿನ್ನೋ, ಚೆನ್ನಾಗಿದೆ. ಫ್ರೆಂಡ್ಸ್, ಇದೊಂದು ಪುಟಾಣಿ ವ್ಲಾಗ್. ಜಾಸ್ತಿ ಏನು ನಾನು ಇದರಲ್ಲಿ ನಿಮಗೆ ತೋರಿಸೋದಕ್ಕಾಗಿಲ್ಲ, ಬಿಕಾಸ್ ನಾವು ಟ್ರಾವೆಲ್ ಮಾಡಿ ಬಂದು ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ನಾಳೆ ಮುಂದೆ ಹಾಕುವಂಥ ವೀಡಿಯೋಸ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.